ಡಿಪೆಂಡೆಂಟ್ ಪ್ರಾಬಬಿಲಿಟಿ ಇಂಟ್ರೊಡಕ್ಷನ್ ಅವಲಂಬಿತ ಸಂಭವನೀಯತೆಯ ಪರಿಚಯ ಅವಲಂಬಿತ ಸಂಭವನೀಯತೆ ಅಂತಂದ್ರೇನು ಅನ್ನೋದನ್ನ ಉದಾಹರಣೆ ಮುಖಾಂತರ ತಿಳಿಯೋಣ ಇಲ್ಲಿ ಒಂದು ಚಿತ್ರವನ್ನ ಗಮನಿಸಿ ಈ ಒಂದು ಚಿತ್ರದಲ್ಲಿ ಐದು ಒಂದೇ ಅಳತೆಯುಳ್ಳಂತಹ ಒಂದೇ ಸಮನಾಗಿರತಕ್ಕಂತ ಗೋಲಿಗಳಿದಾವೆ ಈ ಒಂದು ಗೋಲಿಗಳನ್ನ ತೆಗೆಯುವಂತಹ ಒಂದು ಆಟವನ್ನ ಆಡೋಣ ನಿಮ್ಗೆಲ್ಲ ಪರಿಚಯ ಇದೆ ಕ್ಯಾಸಿನೋದಲ್ಲಿ ನೀವು ಆಗ್ಲೇ ಭಾಗವಹಿಸಿರ್ತೀರಿ ಕ್ಯಾಸಿನೋ ಬಗ್ಗೆ ತಿಳ್ಕೊಂಡಿರ್ತೀರಿ ಈ ಒಂದು ಆಟದ ನಿಯಮ ಏನಪ್ಪಾ ಅಂದ್ರೆ ಒಂದ್ಸಾರಿ ಗೋಲಿಯನ್ನು ಹೊರತೆಗದ್ಮೇಲೆ ಅದು ಟೇಬಲ್ ಮೇಲೆ ಇಟ್ಟು ಬಿಡಬೇಕು ಮತ್ತೆ ಇನ್ನೊಂದ್ಸಾರಿ ಈ ಒಂದು ಗೋಲಿಯನ್ನು ಹೊರತೆಗಿಬೇಕು ಅದನ್ನು ಸಹ ಟೇಬಲ್ ಮೇಲೆ ಇಡಬೇಕು ಎರಡೂ ಗೋಲಿಗಳು ಹಸಿರು ಗೋಲಿಗಳೇನಾದರೂ ಆದ್ರೆ ನೀವು ಒಂದು ಡಾಲರ್ ಅನ್ನ ವಿನ್ ಮಾಡ್ಕೊಳ್ತೀರಾ ನಾವು ನಿಮಗೆ ಪ್ರೈಸ್ ಆಗಿ ಒಂದು ಡಾಲರ್ ಅನ್ನ ಕೊಡ್ತೀವಿ ಹಾಗಾದ್ರೆ ಆಟ ಆಡಕ್ಕೆ ನೀವು ಸಿದ್ರಿದೀರಾ ಆದ್ರೆ ಒಂದು ಕಂಡೀಷನ್ ಏನಪ್ಪಾ ಅಂದ್ರೆ ಪ್ರತಿಯೊಂದು ಆಟಕ್ಕೂ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಆಟ ಆಡೋದಕ್ಕೆ ಮುಂಚೆ ಆಟದ ಫೀಸ್ ಕಟ್ಟಬೇಕು ಎಷ್ಟು ಕಟ್ಟಬೇಕಪ್ಪ ಅಂದ್ರೆ ಪ್ರತಿಯೊಂದು ಆಟಕ್ಕೂ ಅಂದ್ರೆ ಅಲ್ಲಿ ಸೊನ್ನೆ ಪಾಯಿಂಟ್ ಮೂರು ಐದು ಡಾಲರ್ ಹಣವನ್ನು ನೀವು ಕಟ್ಟಬೇಕು ಈಗ ಯೋಚನೆ ಮಾಡಿ ನೀವು ಆಟ ಆಡ್ಲಿಕ್ಕೆ ಸಿದ್ರಿದ್ದೀರಾ ಸಿದ್ರಿದ್ದೀರಿ ಅಂದ್ರೆ ಬನ್ನಿ ಆಟ ಆಡೋಣ ಈಗ ಇಲ್ಲಿ ಏನಪ್ಪ ನಿಯಮ ಇನ್ನೊಂದ್ಸರಿ ಹೇಳ್ತಿದ್ದೀವಿ ಹಸಿರು ಗೋಲಿಗಳನ್ನ ಹೊರತೆಗಿಬೇಕು ಈಗ ಮೊದಲನೇ ಬಾರಿ ಒಂದು ಹಸಿರು ಗೋಲಿಯನ್ನ ಹೊರತೆಗ್ದಿದ್ದೀವಿ ಅಂತಂದ್ರೆ ಅದನ್ನ ಟೇಬಲ್ ಮೇಲೆ ಇಟ್ಬಿಡ್ಬೇಕು ಮತ್ತೆ ಇನ್ನೊಂದು ಹಸಿರು ಗೋಲಿಯನ್ನ ಹೊರತೆಗಿಬೇಕು ಅವಾಗ ಮಾತ್ರ ನೀವು ವಿನ್ ಆಗ್ತೀರಾ ಈಗ ಮೊದಲನೆಯ ಗೋಲಿಯನ್ನ ಹೊರತೆಗೆಯುವಂತಹ ಸಂಭವನೀಯತೆ ಪ್ರಾಬಬಲಿಟಿ ಆಫ್ ಪಿಕಿಂಗ್ ಗ್ರೀನ್ ಮಾರ್ಬಲ್ ಔಟ್ಸೈಡ್ ಅಂದ್ರೆ ಫಸ್ಟ್ ಗ್ರೀನ್ ಮೊದಲನೆಯ ಒಂದು ಇದರಲ್ಲಿ ಫಸ್ಟ್ ಗ್ರೀನ್ ಈಗ ಹೊರಗಡೆ ತೆಗೆದಿದ್ದೀವಿ ಅಂತಂದಾಗ ಅದರ ಸಂಭವನೀಯತೆ ಎಷ್ಟು ಅಂತಂದಾಗ ಇಲ್ಲಿ ಒಟ್ಟು ಘಟನೆಗಳ ಸಂಖ್ಯೆ ನಂಬರ್ ಆಫ್ ಈಕ್ವಲಿ ಲೈಕ್ಲಿ ಪಾಸಿಬಲ್ ಈವೆಂಟ್ಸ್ ದಟ್ ಈಸ್ ಐದು ಇಲ್ಲ ಐದಿದ್ದಾವೆ ಐದು ಗೋಲಿಗಳಿದ್ದಾವೆ ಐದು ಅಂತ ಬರೀತಾ ಇದ್ದೀನಿ ಅದರಲ್ಲಿ ನಾವು ತೆಗೆಯುವಂತಹ ಒಂದು ಗೋಲಿ ಏನಾಗಿರುತ್ತಪ್ಪ ಅಂದರೆ ಗ್ರೀನ್ ಗ್ರೀನ್ ಆಗಿರೋದ್ರಿಂದ ಎಷ್ಟು ಗೋಲಿಗಳಿದಾವೆ ಅಂದರೆ ಗ್ರೀನ್ ಮೂರ್ ಇದಾವೆ ಅಂದರೆ ಮೂರಿದೆ ಒಂದು ಎರಡು ಮೂರು ಅಂದರೆ ಪ್ರಾಬಬಿಲಿಟಿ ಆಫ್ ಪಿಕಿಂಗ್ ಔಟ್ ಫಸ್ಟ್ ಗ್ರೀನ್ ಸಂಭವನೀಯತೆ ಎಷ್ಟಪ್ಪ ಅಂದರೆ ಐದನೇ ಮೂರು ಈಗ ಇಲ್ಲಿಗೆ ನಾವು ಫಿಫ್ಟಿ ಪರ್ಸೆಂಟ್ ಗೇಮನ್ನು ಆಡಿದ್ದೇವೆ ಇನ್ನು ಫಿಫ್ಟಿ ಪರ್ಸೆಂಟ್ ಚಾನ್ಸ್ ಇದೆ ಎರಡನೇ ಚಾನ್ಸ್ ಅಲ್ಲಿ ನಾವು ಮತ್ತೆ ಹಸಿರು ಗೋಲಿಯನ್ನು ಹೊರತೆಗೆ ಆದರೆ ಈಗ ಈಗ ಹೊರತೆಗೆದಿರ್ತಕ್ಕಂಥ ಗೋಲಿ ಹೊರಗಡೆ ಇದೆ ಹಾಗಾದರೆ ಎರಡೂ ಗೋಲಿಯನ್ನು ಹೊರತೆಗೆಯುವಂತಹ ಸಂಭವನೀಯತೆಯನ್ನು ಕಂಡು ಪ್ರಾಬಬಿಲಿಟಿ ಪ್ರಾಬಬಲಿಟಿ ಆಫ್ ಪಿಕಿಂಗ್ ಫಸ್ಟ್ ಗ್ರೀನ್ ಅಂಡ್ ಸೆಕೆಂಡ್ ಗ್ರೀನ್ ಮೊದಲನೇದು ಗ್ರೀನು ಮತ್ತೆ ಸೆಕೆಂಡ್ ಗ್ರೀನ್ ಅದೇನಾಗತ್ತಪ್ಪ ಅಂದ್ರೆ ಇಲ್ಲಿ ಪ್ರಾಬಬಲಿಟಿ ಆಫ್ ಪಿಕಿಂಗ್ ಫಸ್ಟ್ ಗ್ರೀನ್ ಮೊದಲನೇದು ಇಂಟು ಪ್ರಾಬಬಲಿಟಿ ಆಫ್ ಪಿಕಿಂಗ್ ಸೆಕೆಂಡ್ ಗ್ರೀನ್ ಗೀವನ್ ಫಸ್ಟ್ ಅಂದರೆ ಮೊದಲನೆಯ ಗೋಲಿಯನ್ನು ಹೊರತುಪಡಿಸಿ ಮೊದಲನೆಯ ಸಂಭವನೀಯತೆಯನ್ನು ಹೊರತುಪಡಿಸಿ ಎರಡನೇ ಗೋಲಿಯನ್ನು ಹೊರತೆಗಿತಕ್ಕಂಥದ್ದು ಹಾಗಾದರೆ ಪ್ರಾಬಬಿಲಿಟಿ ಆಫ್ ಪಿಕಿಂಗ್ ಫಸ್ಟ್ ಗ್ರೀನ್ ಎಷ್ಟು ಬಂದಿದೆಯಪ್ಪ ಅಂದರೆ ಐದನೇ ಮೂರು ಆದರೆ ಪಾ ಪ್ರಾವಬಲಿಟಿ ಆಫ್ ಸೆಕೆಂಡ್ ಎಷ್ಟು ಬರ್ಬೋದು ಐದನೇ ಮೂರೇ ಬರಬಹುದು ಆದರೆ ಒಟ್ಟು ಸಂಭವನೆ ಎಷ್ಟಪ್ಪ ಅಂದರೆ ಮೂರು ಮೂರಲ ಒಂಬತ್ತು ಡಿವೈಡೆಡ್ ಬೈ ಐದೈದ ಇಪ್ಪತ್ತೈದು ಅಂದರೆ ಒಂಬತ್ತು ಡಿವೈಡೆಡ್ ಬೈ ಇಪ್ಪತ್ತೈದು ಅಂದರೆ ಇಪ್ಪತ್ತೈದನೇ ಒಂಬತ್ತು ಅಂದರೆ ತಪ್ಪಾಗ್ತದೆ ಯಾಕೆ ಅಂದರೆ ಇಲ್ಲಿ ನಾವು ಗೋಲಿಗಳನ್ನು ನಾವು ಮತ್ತೆ ಬ್ಯಾಗ್ ಒಳಗಡೆ ಹಾಕ್ತಾ ಇಲ್ಲ ಆ ಗೋಲಿಯನ್ನು ಮತ್ತೆ ಟೇಬಲ್ ಮೇಲೆ ಇಡ್ತಾ ಇದ್ದೇವೆ ಅಂದರೆ ಇಲ್ಲಿ ಒಂದು ಗೋಲಿಯನ್ನು ಹೊರತೆಗಿದ್ದೀವಿ ಅಂದರೆ ಆ ಗೋಲಿ ಏನಾಗುತ್ತೆ ಅದು ಅಲ್ಲಿರೋದಿಲ್ಲ ಅದು ಹೊರಗಡೆ ಇರುತ್ತೆ ಅದು ಕ್ಯಾನ್ಸಲ್ ಆಗುತ್ತೆ ಆವಾಗ ಇದರ ಒಂದು ಸಂಭವನೀಯತೆ ಏನಾಗುತ್ತೆ ಈಗ ಎರಡನೇ ಸಂಭವನೀಯತೆ ನೋಡಿದಾಗ ಎರಡನೇ ಗೋಲಿಯನ್ನ ತೆಗೆಯುವಂತಹ ಸಂಭವನೀಯತೆಯಲ್ಲಿ ಈಗಾಗಲೇ ಒಂದು ಗೋಲಿ ಹೊರಗಡೆ ಬಂದ್ಬಿಟ್ಟಿದೆ ಉಳಿದಿರ್ತಕ್ಕಂಥ ದೇಶಪ್ಪ ಅಂದ್ರೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಗೋಲಿಗಳು ಮಾತ್ರ ಅಲ್ಲಿದ್ದಾವೆ ಅದರಲ್ಲಿ ಈಗಾಗಲೇ ನಾವು ಹೊರತೆಗೆಯುವಂತಹ ಸಂಭವನೀಯತೆ ಹಸಿರು ಗೋಲಿಯನ್ನು ಹೊರತೆಗೆಯಬೇಕು ಬೇಕು ಅಂದ್ರೆ ಎರಡು ಜೊತೆಯಲ್ಲಿ ಈಗ ಮೊದಲನೆಯ ಒಂದು ಗೋಲಿಯನ್ನು ಹೊರತೆಗೆಯುವ ಸಂಭವನೀಯತೆಯನ್ನು ಕಂಡುಹಿಡ್ಕೊಂಡಿದ್ದೀವಿ ಎಷ್ಟಪ್ಪ ಅಂದರೆ ಮೂರು ಬಾಗಿಸು ಐದು ಅಥವಾ ಐದನೇ ಮೂರು ಈಗ ಇದನ್ನು ಸುಲಭೀಕರಿಸೋಣ ಇದನ್ನು ಸುಲಭೀಕರಿಸಿದಂತಹ ಒಂದು ಸಂದರ್ಭದಲ್ಲಿ ಮೂರು ಬಾಗಿಸು ಐದು ಇಂಟು ಎರಡು ಒಂದ್ಲಾ ಎರಡು ಎರಡೆರಳ ನಾಲ್ಕು ಎರಡು ಒಂದ್ ಎರಡು ಎರಡೆರಳ ನಾಲ್ಕು ಅರ್ಧ ತೆಗೆದುಕೊಂಡಾಗ ಮೂರೊಂದ್ಲ ಮೂರು ಐದರ ಹತ್ತು ಅಂದ್ರೆ ಹತ್ತನೇ ಮೂರು ಪ್ರಾಬಬಲಿಟಿ ಆಫ್ ಪಿಕಿಂಗ್ ಫಸ್ಟ್ ಗ್ರೀನ್ ಅಂಡ್ ಸೆಕೆಂಡ್ ಗ್ರೀನ್ ಮೊದಲನೆಯ ಬಾರಿ ಗ್ರೀನನ್ನು ಪಡೆಯ ತೆಗೆ ಹೊರತೆಗೆಯೋದು ಎರಡನೇ ಬಾರಿ ಗ್ರೀನನ್ನು ಹೊರತೆಗೆಯುವಂತಹ ಸಂಭವನೀಯತೆ ಎಷ್ಟಪ್ಪ ಅಂದರೆ ಹತ್ತನೇ ಮೂರು ದಡಿಸಿಕೊಳ್ತು ತರ್ಟಿ ಪರ್ಸೆಂಟ್ ಎಷ್ಟಪ್ಪ ಅಂದರೆ ಮೂವತ್ತು ಪರ್ಸೆಂಟ್ ಚಾನ್ಸ್ ಮೂವತ್ತು ಪರ್ಸೆಂಟ್ ಚಾನ್ಸ್ ಇದೆ ಅಂದರೆ ನಾವು ವಿನ್ ಆಗುವಂತಹ ಒಂದು ಸಂಭವನೀಯತೆ ಒಂದು ಡಾಲರನ್ನು ಒಂದು ಡಾಲರನ್ನು ವಿನ್ ಆಗುವಂತಹ ಸಂಭವನೀಯತೆ ಎಷ್ಟಪ್ಪ ಅಂದರೆ ತರ್ಟಿ ಪರ್ಸೆಂಟ್ ಚಾನ್ಸ್ ಇದೆ ತರ್ಟಿ ಪರ್ಸೆಂಟ್ ಚಾನ್ಸ್ ತರ್ಟಿ ಪರ್ಸೆಂಟ್ ಚಾನ್ಸ್ ಇದೆ ನಾವು ಆಟವನ್ನು ಆಡಬೇಕಾ ಒಂದ್ಸರಿ ನೀವು ಆಟವನ್ನು ಆಡ್ತೀರಾ ಯೋಚನೆ ಮಾಡಿ ಈ ಆಟವನ್ನು ಆಡ್ಬೋದಾ ಅಥವಾ ಆಡೋದ್ರಿಂದ ನಮ್ಗೆ ಲಾಭ ಇದೆಯಾ ಅಂತ ಒಂದ್ಸರಿ ಯೋಚನೆ ಮಾಡಿ ಈಗ ತರ್ಟಿ ಪರ್ಸೆಂಟ್ ಆಫ್ ಚಾನ್ಸಸ್ ಇದೆ ತರ್ಟಿ ಪರ್ಸೆಂಟ್ ಮಾತ್ರ ಚಾನ್ಸ್ ಇದೆ ನಾವು ವಿನ್ ಆಗ್ಲಿಕ್ಕೆ ಈಗ ಪ್ರತಿ ಆಟಕ್ಕೂ ಸಹ ನಾವು ಎಷ್ಟು ಕಟ್ಟಬೇಕಪ್ಪ ಅಂದ್ರೆ ಝೀರೋ ಪಾಯಿಂಟ್ ಮೂರು ಐದರಷ್ಟು ಕಟ್ಟಬೇಕು ನಾವು ನಮಗೆ ಸಿಗ್ತಾ ಇರತಕ್ಕಂಥದ್ದು ಎಷ್ಟಪ್ಪ ಅಂದ್ರೆ ತರ್ಟಿ ಪರ್ಸೆಂಟ್ ಅಂದ್ರೆ ಝೀರೋ ಪಾಯಿಂಟ್ ತ್ರೀ ಝೀರೋ ಇಂಟು ಒನ್ ಡಾಲರ್ ಒನ್ ಡಾಲರ್ ಅಂತಂದಾಗ ನಮಗೇನು ಬರುತ್ತಪ್ಪ ಅಂದರೆ ಝೀರೋ ಪಾಯಿಂಟ್ ತ್ರೀ ಝೀರೋ ಡಾಲರ್ ಅಂದರೆ ನಾವು ಪ್ರತಿ ಆಟಕ್ಕೂ ಕಟ್ತಾ ಇರ್ತಕ್ಕಂಥದ್ದನ್ನು ಗಮನಿಸಿ ಎಷ್ಟಪ್ಪ ಅಂದರೆ ಸೊನ್ನೆ ಪಾಯಿಂಟ್ ಮೂರು ಐದು ಡಾಲರ್ನ ಕಟ್ತಾ ಇದ್ದೀವಿ ನಾವು ವಿನ್ ಆಗುವಂತಹ ಸಂಭವನೀಯತೆ ಎಷ್ಟಪ್ಪ ಅಂದರೆ ಸೊನ್ನೆ ಪಾಯಿಂಟ್ ಮೂರು ಸೊನ್ನೆ ಡಾಲರ್ ನಾವು ಈ ಆಟವನ್ನು ಆಡೋದ್ರಿಂದ ಲಾಸ್ ಆಗ್ತೀವಿ ಅದರಿಂದ ಈ ಆಟವನ್ನು ಆಗಿಲ್ಲ ಹಾಗಾದ್ರೆ ಆಟವನ್ನು ಆಡಬೇಕಾದ್ರೆ ಏನು ಮಾಡಬೇಕಪ್ಪ ಅಂದರೆ ಹೊರಗಡೆ ತೆಗೆದಿರ್ತಕ್ಕಂಥ ಟೇಬಲ್ ಮೇಲೆ ಇಟ್ಟಿರ್ತಕ್ಕಂಥ ಗೋಲಿಯನ್ನು ಮೊದಲನೇ ಚಾನ್ಸ್ ಆದಮೇಲೆ ಮತ್ತೆ ಅದನ್ನು ಒಳಗಡೆ ಹಾಕಿ ನಂತರ ಅದನ್ನು ಹೊರತೆಗೆಯೋದ್ರಿಂದ ನಮಗೆ ಹೆಚ್ಚಿನ ಒಂದು ಸಂಭವನೀಯತೆ ಅಂದರೆ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂದರೆ ಅಮೌಂಟ್ ಬರ್ತಕ್ಕಂಥ ಸಂಭವನೀಯತೆ ಜಾಸ್ತಿ ಇರುತ್ತೆ ಅಂದರೆ ಇಲ್ಲಿ ಎರಡನೇ ಆಟವನ್ನು ನಾವು ಗಮನಿಸಬೇಕಾದ್ರೆ ಮೊದಲನೇ ಆಟವನ್ನು ಅವಲಂಬಿಸ್ಕೊಂಡು ಎರಡನೇ ಆಟವನ್ನು ನಾವು ಸಂಭವನೀಯತೆ ಕಂಡುಹಿಡಬೇಕಾಗತ್ತೆ ಸೊ ಎರಡನೆಯ ಒಂದು ಚಾನ್ಸ್ ಮೊದಲನೇದನ್ನು ಅವಲಂಬಿಸಿದೆ ಇದನ್ನ ನಾವು ಡಿಪೆಂಡೆಂಟ್ ಪ್ರಾವಬಿಲಿಟಿ ಅಂತ ನಾವು ಕರಿತೀವಿ ಅಥವಾ ಅವಲಂಬಿತ ಸಂಭವನೀಯತೆ ಅಂತ ನಾವು ಕರಿತೀವಿ